So today we are going to learn the new lesson from your sociology. So the second chapter from your sociology, that is culture. Okay, so culture. So how we learned in the first lesson about the introduction of sociology. So here culture. You know that students, culture. We need the human being culture. So human being is not only a social being, it is a also culture being. So culture keeps human beings different from animals. Culture keeps the different from animals. Yes, you know that if you don't have any culture about the being, sometimes you heard that this word, you don't have culture. ನಿಮಗೆ ಯಾವ ರೀತಿ ಇರಬೇಕು ಅನ್ನೋ ಸಂಪ್ರದಾಯ ಗೊತ್ತಿಲ್ಲ, ಪದ್ಧತಿ ರೀತಿ ನೀತಿ ಗೊತ್ತಿಲ್ಲ ಅಂತ ಮನೇಲಿ ಬಯಸ್ಕೋತಿರ್ತೀರಿ. ನಿಮ್ಮ ಮನೆ ಹಿಂಗೆ ಅದೇನು ಪದ್ಧತಿ ಅಂತ ಕೇಳ್ತಿರ್ತಾರೆ 8 ವರ್ಷದೊಳಗೆ. ಅಂದ್ರೆ ಕಲ್ಚರ್, ಓಕೆ, ಸಂಪ್ರದಾಯ, ನಿಮ್ದು ಯಾವ ಮನೆಯೊಳಗ ಯಾವ ರೀತಿ ಪದ್ಧತಿ ಅದ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನಮ್ದು ಕಲ್ಚರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇನ್ ದ ಸೊಸೈಟಿ. ಸೊ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ಗುಡ್ ಬಿಹೇವ್ ಬ್ಯಾಡ್ ಬಿಹೇವ್ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಕಲ್ಚರ್ ಇಸ್ ದ ಒನ್ ಆಫ್ ದ ಹ್ಯೂಮನ್ being, and it can be, human being can be considered as a culture representative. So culture and society are the two faces of a same coin. Culture and society are the two faces of a same coin, students. So human being, social, religious, political, economical, spiritual aspects are decided by culture. Okay, so ಇಲ್ಲಿ ಸೊಸೈಟಿ ಒಳಗ ಯಾವ ರೀತಿ ಪೊಲಿಟಿಕಲ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬಹುದು, ಎಕನಾಮಿಕಲ್ ಆಗಿರ್ಬೋದು ಅಥವಾ ಸ್ಪಿರಿಚುವಲ್ ಆಗಿರ್ಬಹುದು, ದೀಸ್ ಆರ್ ಕನ್ಸಿಡರ್ಡ್ ಆರ್ ಡಿಸೈಡೆಡ್ ಬೈ ಕಲ್ಚರ್. ಅಂಡ್ ಕಲ್ಚರ್ ಈಸ್ ಕನ್ಸಿಡರ್ಡ್ ಆಸ್ ದ ಮೇನ್ ಆಸ್ಪೆಕ್ಟ್ಸ್ ಆಫ್ ದ ಸೋಷಿಯಲ್ ಚೇಂಜ್. ಅಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಬಯೋಲಾಜಿಕಲ್ ಸಿಸ್ಟಮ್ ಆಫ್ ಅ ಸೋಷಿಯಲ್ ಟ್ರೆಡಿಷನ್. ಅಂಡ್ ಕಲ್ಚರ್ ಇಂಡಿಕೇಟ್ಸ್ ಪ್ರೋಗ್ರೆಸ್ ಇನ್ ದ ಲೈಫ್ ಸ್ಟೈಲ್. ಅಂಡ್ ಆಲ್ಸೋ ಲಿಟ್ರೇಚರ್, ಆರ್ಟ್, ಸೈನ್ಸ್, ಟೆಕ್ನಾಲಜಿ ಅಂಡ್ ಎನಿ given human society. So here culture makes human society, culture makes a human society unique and meaningful. So the word culture is used in a specific sense in sociology and anthropology, especially in sociology and anthropology. And culture means the transfer of our knowledge, experience, belief, value, behavior, hierarchy, relationship from a generation, and hence culture is called as a system of a life and a knowledge shared among a social group. See, students, culture, ಸಂಪ್ರದಾಯ, ಪದ್ಧತಿ, ರೀತಿ ನೀತಿ ಅಂತ ಹೇಳ್ತೀವಿ. ಸೊ ಈ ಕಲ್ಚರ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಕಲ್ಚರ್ ಈ ಪ್ರತಿಯೊಂದು ಫೀಲ್ಡ್ ಒಳಗೆ ಸೊಸೈಟಿ ಇಲ್ಲಂದ್ರೆ ಕಲ್ಚರ್, ಕಲ್ಚರ್ ಇದ್ರೆ ಸೊಸೈಟಿ ಇರ್ಬೇಕು, ಸೊಸೈಟಿಯಲ್ಲಿ ಬದುಕಿಸೋದೆ ಸೊಸೈಟಿಯಲ್ಲಿ ಬದುಕಬೇಕಂದ್ರೆ ಕಲ್ಚರ್ ನೆಸೆಸರಿ. ಸೊ ದಾಟ್ಸ್ ವೈ ಬೋತ್ ಕಲ್ಚರ್ ಅಂಡ್ ಸೊಸೈಟಿ ಆರ್ ದ ಸೇಮ್ ಫೇಸ್ ಆಫ್ ಅ ಟೂ ಫೇಸ್ ಆಫ್ ಅ ಸೇಮ್ ಕಾಯಿನ್. ಹೆಂಗೆ ಕಾಯಿನ್ ಒಳಗೆ ಮುಂದೆ ಹಿಂದೆ ಮುಖ ಎರಡು ಇರ್ತದ, ಹಾಗೆ ಲೈಫ್ ಒಳಗ ಇಲ್ಲಿ ಕಲ್ಚರ್ ಮತ್ತು ಸೊಸೈಟಿ ಎರಡು ಮುಖಗಳಿದ್ದಂತೆ, ಒಂದೇ ನಡೆದೆ ಎರಡು ಮುಖ ಇದ್ದಂತೆ. ಸೊ ಬೋತ್ ಆರ್ ಇಂಪಾರ್ಟೆಂಟ್. ಸೊ ಇನ್ ಸೊಸೈಟಿ ವಿ ವಾಂಟ್ ಟು ಲಿವ್. ಸೊ ನಾವು ಯಾವ ರೀತಿ ಉತ್ತಮರಾಗಿದ್ವಿ, ಯಾವ ರೀತಿ ಸೊಸೈಟಿ ಒಳಗೆ ಯಾವ ರೀತಿ ಬದುಕ್ತೀವಿ ಅನ್ನ, ಸೋಷಿಯಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬಹುದು ಅಥವಾ ಕಮರ್ಷಿಯಲ್ ಆಗಿರ್ಬೋದು, ಯಾವುದೇ ರೀತಿ ಬಿಹೇವ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಆದಂತ ಕಲ್ಚರ್ ಇರ್ತದೆ. ಪ್ರತಿಯೊಂದು ಫೀಲ್ಡ್ ಅಲ್ಲಿ ತನ್ನದೇ ಆದಂತ ಒಂದು ರೀತಿ ನೀತಿ ಪದ್ಧತಿ ಇರ್ತದೆ, ಅದನ್ನ ಫಾಲೋ ಅಪ್ ಮಾಡ್ಕೊಂತ ಬರ್ತೀವಿ. ಇದು ಜನರೇಷನ್ಗೆ ಚೇಂಜ್ ಆಗ್ತಾ ಹೋಗ್ತೇವೆ. ಸೊ ಡೆವಲಪ್ಮೆಂಟ್, ನಿಮ್ಮ ಅಜ್ಜಿಯವರು ಯಾವ ರೀತಿ ಇದ್ರು, ನಿಮ್ಮ ಅಪ್ಪ ಅಮ್ಮ ಯಾವ ರೀತಿ ಇದ್ದಾರೆ, ನೀವು ಯಾವ ರೀತಿ ಬೆಳೀತಾ ಇದ್ದೀರಿ, ನಿಮ್ಮ ಪದ್ಧತಿಗಳು, ರೀತಿ ನೀತಿಗಳು ಯಾವ ರೀತಿ ಚೇಂಜ್ ಆಗ್ತಾ ಇರೋದನ್ನ ನಾವಿಲ್ಲಿ ಕಲ್ಚರ್ ಲೆಸನ್ ಅಲ್ಲಿ ತಿಳ್ಕೋಬಹುದು. ಸೊ ಲೆಟ್ಸ್ ಸಿ ಹಿಯರ್ ಸ್ಟೂಡೆಂಟ್ಸ್, ಕಲ್ಚರ್.
Culture means also the life pattern. It is also the life pattern of a group of people, and it contains the life symbols along with the beliefs and values. Beliefs and the values. Usually they are transferred from one generation to another. Usually they are transferred to one generation to another generation. See you in your home. How is your grandmom and grandpa, and how now your father and mother, and how you are behaving in the society. Okay. So let's see here the meaning of a culture. Basically, this word culture derived from the Latin language. So in the Latin language, colere. Okay, from here, the culture came from the Latin word colere. So colere means cultivate. Colere means what? Cultivate. And or a tend. Tend in a Latin. Tend in a Latin. So during the medieval period, culture was in the form of agriculture. ಈ culture ಅನ್ನೋ word ಈಗ ಮಾನವರಿಗೆ apply ಆಗ್ತಿದೆ. But in the medieval period, it applied for the agriculture. Okay, so agriculture ಅಂದ್ರೆ culture ಅಂತಂದ್ರೆ cultivate ಅಂದ್ರೆ ಬೆಳವಣಿಗೆ, ಬೆಳಿ ಮಾಡ್ತಾರಲ್ಲ, ಬೆಳೆ ಮಾಡೋದು ಅಥವಾ ಉಳುಮೆ ಮಾಡೋದು ಅಂತ ಹೇಳ್ತೀವಲ್ಲ. ಸೊ ವ್ಯವಸಾಯ ಮಾಡೋದು ಅಂತ ಹೇಳ್ತೀವಲ್ಲ. ಸೊ ಆ ರೀತಿ ವ್ಯವಸಾಯ ಮಾಡೋದು ಅಗ್ರಿ. ಓಕೆ, ವ್ಯವಸಾಯ ಮಾಡಲಿಕ್ಕೆ ಮಿಡ್ವೆ ಪೀರಿಯಡ್ ಅಲ್ಲಿ ಅಗ್ರಿಕಲ್ಚರ್ ಅಂತ ಹೆಸರು ಬಂತು. ಬಟ್ ನಾವ್ ಇಂಪ್ರೂವ್ಡ್ ಡೇಸ್ ಹಿಯರ್ ಕೇಮ್ ದಿಸ್ ಇನ್ ದ 18th ಅಂಡ್ 19th ಸೆಂಚುರಿ. ಇಟ್ ಕೇಮ್ ಇಂಡಿಕೇಟ್ ಫಾರ್ ದ ಹ್ಯೂಮನ್ ಬಿಹೇವಿಯರಲ್ ಪ್ಯಾಟರ್ನ್. ಮನುಷ್ಯನ ನಡವಳಿಕೆ ಬದಲಾಗ್ತಾ ಹೋದಂಗೆ ಇಲ್ಲಿ ಮನುಷ್ಯರಿಗೂ ಕೂಡ ಕಲ್ಚರ್ ಅಂತ ವರ್ಡ್ ಕೊಟ್ರು. ನಮ್ ಬಿಹೇವಿಯರ್ ಯಾವ ರೀತಿ ಇರ್ತದೆ ಅದನ್ನ ಕಲ್ಚರ್ ಅಂತ ಕನ್ಸಿಡರ್ ಮಾಡ್ತಾ ಹೋದ್ರು. ಎಸ್. ಸೊ ನೆಕ್ಸ್ಟ್ ಇಯರ್ ಡೆಫಿನಿಷನ್ ಆಫ್ ಅ ಕಲ್ಚರ್. ಸೊ ಅಕಾರ್ಡಿಂಗ್ ಟು ಇ ಬಿ ಟೇಲರ್, ಒನ್ ಆಫ್ ದ ಸೋಷಲಿಸ್ಟ್, ಸೊ ಹೀ ಸೆಡ್ ದಟ್ ಕಲ್ಚರ್ ಈಸ್ ದಟ್ ಕಾಂಪ್ಲೆಕ್ಸ್ ಹೋಲ್ ವಿಚ್ ಇನ್ಕ್ಲೂಡ್ಸ್ ನಾಲೆಜ್, ಬಿಲೀಫ್, ಆರ್ಟ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಟ್ರೆಡಿಷನ್ಸ್ ಅಂಡ್ ಎನಿ ಅದರ್ ಕೆಪಬಿಲಿಟೀಸ್ ಅರ್ನ್ಡ್ ಬೈ ದ ಹ್ಯೂಮನ್ ಬೀಯಿಂಗ್ ಆಸ್ ಅ ಮೆಂಬರ್ ಆಫ್ ಸೊಸೈಟಿ. ಸ್ಟೂಡೆಂಟ್ಸ್, ಈ ಸೊಸೈಟಿ ಒಳಗ, ಸಮಾಜದ ಒಳಗ ನಾವು ಬದುಕಬೇಕಂದ್ರೆ ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ಕೆಪಾಸಿಟಿಗಳನ್ನ, ಯಾವ ಗುಣಗಳನ್ನ ಒಳಗೊಂಡಿರ್ಬೇಕು ಈ ಸೊಸೈಟಿ ಒಳಗೆ ಇರ್ಬೇಕಂತಂದ್ರೆ ನಾಲೆಜ್, ಓಕೆ, ಅಂಡ್ ಬಿಲೀಫ್, ಅಂಡ್ ಆರ್ಟ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡ್ ಟ್ರೆಡಿಷನ್ ಅಂಡ್ ಸಮ ಅದರ್ ಕೆಪಬಿಲಿಟೀಸ್. ನಾವು ಈ ಸಮಾಜದಲ್ಲಿ ಬದುಕಬೇಕಂದ್ರೆ ನಾಲೆಜ್ ಬೇಕು. ನಿಮ್ಗೆ ಯಾವ ರೀತಿ ಈ ಸೊಸೈಟಿ ಹೆಂಗದ ಅನ್ನೋದ್ರ ಬಗ್ಗೆ ನಾಲೆಜ್ ಬೇಕಾ, ಶಿಕ್ಷಣ ಪಡಿಬೇಕಾ, ಯಾವ ಜನರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ಬೇಕನ್ನೋದು ಗೊತ್ತಿರ್ಬೇಕಾ, ಅದರ ಜೊತೆಗೆ ಬಿಲೀಫ್ಸ್, ನಂಬಿಕೆಗಳಿರ್ಬೇಕಾ. ಕೆಲವೊಂದ್ ಕಡೆ ಜನರ ಮೇಲೆ ನಂಬಿಕೆ ಇಲ್ಲಂದ್ರೆ ಬದುಕಲು ಸಾಧ್ಯ ಇಲ್ಲ, ನಂಬಿಕೆನೂ ಬೇಕು. ನಿಮ್ಮಲ್ಲಿ ತಮ್ಮದೇ ಆದಂತ ಒಂದು ಕಲೆ ಇರಬೇಕು, ಮಾತನಾಡುವ ಕಲೆ ಆಗಿರಬಹುದು, ಓದುವ ಕಲೆ ಆಗಿರ್ಬಹುದು, ಯಾವ್ದರ ಆಗಿರ್ಬೇಕು, ಬೇರೆ ಬೇರೆ ಕಲೆಗಳನ್ನು ಒಳಗೊಂಡಿರ್ಬಹುದು. ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಇಲ್ಲಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡುವಂತ ಬುದ್ಧಿ ಇರಬೇಕು. ಸೊ ಜೊತೆಗೆ ಕೆಪಾಸಿಟಿ, ಪ್ರತಿಯೊಂದು ಬೇರೆ ಬೇರೆ ರೀತಿಯಾದಂತಹ ಯಾವ ರೀತಿ ಸೊಸೈಟಿ ಒಳಗೆ ಫೇಸ್ ಮಾಡುವಂತಹ ಸಂದರ್ಭಗಳು ಬರ್ತಾ ಅವನ್ನೆಲ್ಲ ಫೇಸ್ ಮಾಡುವಂತ ಕೆಪಾಸಿಟಿ ಇದ್ದಾಗ ಅದನ್ನ ನಾವು ಕಲ್ಚರ್ ಅಂತ ಕರಿತೀವಿ. ಒನ್ಸ್ ಅಗೇನ್ ಡೋಂಟ್ ಫಾರ್ಗೆಟ್ ದಿಸ್ ಲೈನ್, ಕಲ್ಚರ್ ಇಸ್ ದಟ್ ಕಾಂಪ್ಲೆಕ್ಸ್ ಹೋಲ್ ವಿಚ್ ಇನ್ಕ್ಲೂಡ್ಸ್ ನಾಲೆಜ್, ಬಿಲೀಫ್, ಆರ್ಟ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಟ್ರೆಡಿಷನ್ ಅಂಡ್ ಎನಿ ಅದರ್ ಕೆಪಬಿಲಿಟೀಸ್ ಅರ್ನ್ಡ್ ಬೈ ದ ಹ್ಯೂಮನ್ ಬೀಯಿಂಗ್ ಆಸ್ ಅ ಮೆಂಬರ್ ಆಫ್ ಸೊಸೈಟಿ. ದಿಸ್ ಇಸ್ ಕಾಲ್ಡ್ ದ ಕಲ್ಚರ್. ಓಕೆ, ಡೆಫಿನೇಷನ್ ಆಫ್ ಅ ಕಲ್ಚರ್. ಅಂಡ್ ಅನದರ್ ಸೋಷಿಯಲಿಸ್ಟ್ ಕಮ್ಸ್ ಹಿಯರ್, ಮಲಿನೋವ್ಸ್ಕಿ. ಹಿ ಸೆಡ್ ದಟ್ ದ ಟೂಲ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ and desired his aims and life is called as a culture. ಮನುಷ್ಯನಿಂದ ಕ್ರಿಯೇಟ್ ಆಗಿರುವಂತ ಹೊಸ ಅನ್ವೇಷಣೆಗಳು, ಹೊಸ ರೂಲ್ಸ್ ಗಳನ್ನ ಇಲ್ಲಿ ಏನಂತ ಕರೀತಾರೆ, ಹೊಸ ಅವನ ಮಾಡಿರುವಂತ ಹೊಸ ಹೊಸ ಡಿಸೈನ್ಸ್. ಅಂದ್ರೆ ಇವಾಗ ನೋಡ್ರಿ, ಈ ಬೋರ್ಡ್ ಮಾಡಿದ್ಯಾರು? ಮನುಷ್ಯ. ಮನೆ ಕನ್ಸ್ಟ್ರಕ್ಟ್ ಮಾಡಿದ್ಯಾರು? ಮನುಷ್ಯ. ಟೇಬಲ್ ಮಾಡಿದ್ಯಾರು? ಮನುಷ್ಯ. ಮೊಬೈಲ್ ಮಾಡಿದ್ಯಾರು? ಮನುಷ್ಯ. ಪೆನ್ ಮಾಡಿದ್ಯಾರು? ಮನುಷ್ಯ. ಕ್ಲಾತ್ಸ್, ವೆರೈಟಿ ವೆರೈಟಿ ಕ್ಲಾತ್ಸ್ ಮಾಡಿದ್ಯಾರು? ಮನುಷ್ಯ. ಸೊ
according to Malvinsky, he said the school created ivella vastugalu bere bere reetiyadanta vastugalu nature alli andre ee nature ana use maadkondo bere bere reetiyagi andre bus aagirbodu vehicles pratiyond everything is made by man while using the nature. So this statement says that the tool created by human being to design his aims of a life is called the culture. So ನಮ್ಮ ಜೀವನಕ್ಕೆ ಬೇಕಾಗಿರುವಂತ ಒಂದು ನಾನಾ ಉದ್ದೇಶಗಳನ್ನು ಇಟ್ಕೊಂಡು ನಾವು ನಾನಾ ರೀತಿ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನು ಕ್ರಿಯೇಟ್ ಮಾಡ್ತಾನೆ ಯಾರು ಮನುಷ್ಯ ಅದನ್ನೇ ನಾವು ಕಲ್ಚರ್ ಅಂತ ಹೇಳ್ತಿರಂತ ಮಾಲ್ವಸ್ಕಿ ಹೇಳ್ತಾರೆ. ಸೊ ದಿಸ್ ಟೂ ಲೈನ್ಸ್ ಆರ್ ದ ಡಿಫರೆಂಟ್ ಡೆಫಿನೇಷನ್ ಆಫ್ ಅ ಕಲ್ಚರ್. ಸೊ ದಿಸ್ ಈಸ್ ಅಬೌಟ್ ಅ ಡೆಫಿನೇಷನ್ ಆಫ್ ಕಲ್ಚರ್ ಅಂಡ್ ದಿಸ್ ಇಸ್ ಅಬೌಟ್ ಅ ಮೀನಿಂಗ್ ಆಫ್ ಕಲ್ಚರ್ ಕಲ್ಚರ್ ವರ್ಡ್. ದ ಕಲ್ಚರ್ ವರ್ಡ್ ಕೇಮ್ ಫ್ರಮ್ ಲ್ಯಾಟಿನ್ ವರ್ಡ್ ಕೊಲೆರ್ ಕೊಲೆರ್ ಮೀನ್ಸ್ cultivate or the tend in Latin. Okay, if you have any doubt about this class, please ask me and clear your doubts and keep reading. Thank you.